ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ನಾಡನುಡಿ ಸಾಧಕರು ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇವರ ಪ್ರಾಯೋಜಿತ ಕಾರ್ಯಕ್ರಮ ನಾಡನುಡಿ ಸಾಧಕರು. ಸಿಪಿಕೆ ಎಂಬ ಮೂರು ಅಕ್ಷರಗಳಿಂದ ಕನ್ನಡ ಸಾಹಿತ್ಯ ಲೋಕದಲ್ಲಿ ಚಿರಪರಿಚಿತರಾಗಿರುವವರು ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಅವರು. 1939 ಇಸ್ವಿ ಏಪ್ರಿಲ್ ತಿಂಗಳ 8ನೇ ತಾರೀಕಿನಂದು ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಪುಟ್ಟೇಗೌಡ ಚಿಕ್ಕಮ್ಮ ದಂಪತಿಗಳ ಮಗನಾಗಿ ಜನಿಸಿದರು. ಸಿಪಿಕೆಯವರ ತಂದೆಯವರಾಗಿದ್ದ ಪುಟ್ಟೇಗೌಡರು ಮೋಜಣಿದಾರರಾಗಿ ಸರ್ಕಾರಿ ನೌಕರಿಯಲ್ಲಿದ್ದರು. 9 ತಿಂಗಳ ಮಗುವಾಗಿದ್ದಾಗಲೇ ಸಿಪಿಕೆಯವರು ತಮ್ಮ ತಾಯಿಯನ್ನು ಕಳೆದುಕೊಂಡು ತಾಯಿಯ ಮಮತೆಯಿಂದ ವಂಚಿತರಾಗಿ ಬಾಲ್ಯವನ್ನು ಅಜ್ಜಿ ಹಾಗೂ ಸೋದರತ್ತೆಯ ಮಡಿಲಲ್ಲಿ ಕಳೆದರು. ಪ್ರಾರಂಭಿಕ ವಿದ್ಯಾಭ್ಯಾಸವನ್ನು ಚಿಕ್ಕನಾಯಕನಹಳ್ಳಿಯಲ್ಲಿ ಹಾಗೂ ಪ್ರೌಢಶಾಲೆಯ ವಿದ್ಯಾಭ್ಯಾಸವನ್ನು ಸಾಲಿಗ್ರಾಮಗಳಲ್ಲಿ ಪೂರೈಸಿದ ಸಿಪಿಕೆ ಅವರು ಮುಂದೆ ಶಿವಮೊಗ್ಗೆಯಲ್ಲಿ ಇಂಟರ್ಮೀಡಿಯೇಟ್ ಓದಿ ನಂತರ ಮೈಸೂರಿನಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸಿದರು. ಮೈಸೂರಿನ ಮಹಾರಾಜ ಕಾಲೇಜಿನಿಂದ ಬಿಎ ಆನರ್ಸ್ ಪದವಿ ಪಡೆದರು. 1961 ಮೈಸೂರು ವಿಶ್ವವಿದ್ಯಾಲಯದಿಂದ ಎಂಎ ಪದವಿಯನ್ನು ಗಳಿಸಿದರು. ಜೊತೆಗೆ ಭಾರತೀಯ ವಿದ್ಯಾಭವನದಿಂದ ಸಂಸ್ಕೃತ ಕೋವಿದ ಪದವಿಯನ್ನು ಪಡೆದರು. 1961 1964 ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದಲ್ಲಿ ಸಂಶೋಧನಾ ಸಹಾಯಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. 1964 ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ನಂತರ ಮಾನಸ ಗಂಗೋತ್ರಿಯ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಅಧ್ಯಾಪಕರಾದರು. 1969 ರೀಡರ್ ಆಗಿ 1980 ಪ್ರಾಧ್ಯಾಪಕರಾಗಿ ನೇಮಕಗೊಂಡರು. 1974 ನಾಗವರ್ಮನ ಕರ್ನಾಟಕ ಕಾದಂಬರಿ ಒಂದು ತೌಲನಿಕ ಮತ್ತು ವಿಮರ್ಶಾತ್ಮಕ ಅಧ್ಯಯನ ಎಂಬ ಮಹಾಪ್ರಬಂಧವನ್ನು ಮಂಡಿಸಿ ಮೈಸೂರು ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಪದವಿ ಪಡೆದರು. ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿಯೂ ಕೆಲಕಾಲ ಕಾರ್ಯನಿರ್ವಹಿಸಿದರು. 1999 ಸೇವೆಯಿಂದ ನಿವೃತ್ತರಾದರು. ಸಿಪಿಕೆಯವರಿಗೆ ಬಾಲ್ಯದಿಂದಲೇ ಸಾಹಿತ್ಯದ ಗೀಳು ಅಂಟಿಕೊಂಡಿತ್ತು. ಇವರ ತಂದೆ ಪುಟ್ಟೇಗೌಡರು ಮನೆಯಲ್ಲಿ ಕುಮಾರವ್ಯಾಸ ಭಾರತವನ್ನು ವಾಚನ ಮಾಡುತ್ತಿದ್ದದ್ದು ಹಾಗೂ ಸಾಲಿಗ್ರಾಮದ ಗ್ರಂಥಾಲಯದಲ್ಲಿ ವಿವಿಧ ಪುಸ್ತಕಗಳು ಪತ್ರಿಕೆಗಳು ಓದಲು ದೊರೆಯುತ್ತಿದ್ದದ್ದು ಅವರ ಸಾಹಿತ್ಯಾಸಕ್ತಿ ಬೆಳೆಯಲು ಕಾರಣವಾಗಿದ್ದವು. ಪುಸ್ತಕ ಪ್ರಪಂಚದಲ್ಲಿ ಬರುತ್ತಿದ್ದ ಅನುವಾದಿತ ಲೇಖನಗಳನ್ನು ಆಸಕ್ತಿಯಿಂದ ಓದುತ್ತಾ ಬಂದ ಸಿಪಿಕೆಯವರು ಮುಂದೆ ಅನುವಾದ ಕೆಲಸದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡರು. ಈ ಸಂದರ್ಭದಲ್ಲೇ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಹಾಗೂ ಕಾರಂತರ ಕಾದಂಬರಿಗಳನ್ನು ಓದಿದ್ದರು. ಪ್ರೌಢಶಾಲೆಯ ಆಂಗ್ಲ ಪಠ್ಯದಲ್ಲಿದ್ದ ಗಾಂಧಾರೀಸ್ ಲ್ಯಾಮೆಂಟ್ ಎಂಬುದನ್ನು ಗಾಂಧಾರಿಯ ಪ್ರಲಾಪ ಎಂಬುದಾಗಿ ಅನುವಾದಿಸಿದ್ದು ಇದು ಅವರ ಮೊದಲ ಅನುವಾದವಾಗಿತ್ತು. ಶಿವಮೊಗ್ಗದ ಇಂಟರ್ಮೀಡಿಯೇಟ್ ಕಾಲೇಜಿನಲ್ಲಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಹಾಗೂ ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ಇವರ ಗುರುಗಳಾಗಿದ್ದರು. ಕಾಲೇಜು ಸಾಹಿತ್ಯ ಸಂಘಕ್ಕೆ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪನವರು ಅಧ್ಯಕ್ಷರಾಗಿದ್ದಾಗ ಸಿಪಿಕೆಯವರು ಕಾರ್ಯದರ್ಶಿಗಳಾಗಿ ಹಲವಾರು ಸಾಹಿತ್ಯಿಕ ಚಟುವಟಿಕೆಗಳನ್ನು ಆಯೋಜಿಸಿದ್ದರು. ವಿದ್ಯಾರ್ಥಿ ದೆಸೆಯಲ್ಲಿಯೇ ತಮ್ಮ ಕವನಕ್ಕಾಗಿ ಬಿಎಂ ಶ್ರೀ ರಜತೋತ್ಸವ ಸುವರ್ಣ ಪದಕವನ್ನು ಪಡೆದಿದ್ದ ಸಿಪಿಕೆಯವರು 1970 ಹೊರತಂದ ಮೊಟ್ಟ ಮೊದಲ ಕವನ ಸಂಕಲನ ತಾರಾಸಖ ಎಂಬುದಾಗಿದೆ. ಕ್ರಿಯಾಶೀಲರಾಗಿ ಬರವಣಿಗೆಯಲ್ಲಿ ತೊಡಗಿಕೊಂಡಿದ್ದ ಸಿಪಿಕೆಯವರು ಕವನ, ಹನಿಗವನ, ಖಂಡಕಾವ್ಯ, ವಚನ, ಮುಕ್ತಕ, ಸುನೀತ ಎಲ್ಲಾ ಕಾವ್ಯ ಪ್ರಕಾರಗಳಲ್ಲಿ 39 ಹೆಚ್ಚು ಕಾವ್ಯ ಕೃತಿಗಳನ್ನು ರಚಿಸಿದ್ದಾರೆ. ಅಂತರತಮ, ಅನಂತ ಪೃಥ್ವಿ, ಒಳದನಿ,
ನೀವೇ ನಿಮಗೆ ದಿಕ್ಕು, ಪ್ರಕೃತಿ, ಪರ್ಯಾಯ, ಬಿಂದು ಬೆರಗು, ಬೊಗಸೆ, ಮುಕ್ತಾಹಾರ, ಸಾನೆಟ್ ಸಾಲು, ವರ್ತಮಾನ, ಸುನೀತೋಗ, ಸಿಪಿಕೆ ಚುಟುಕಗಳು, ಹನಿಮಿನಿ, ಕಾವ್ಯಕೃತಿಗಳು ಪ್ರಮುಖವಾದವುಗಳಾಗಿವೆ. ಕಿರಣ ತೋರಣ, ಕೋಲ್ಮಿಂಚು, ಚಿಂತನ ಜಯ, ಚಿಂತನ ಬಿಂದು, ಚಿಂತನ ಧಾರೆ ಮುಂತಾಗಿ 22ಕ್ಕೂ ಹೆಚ್ಚು ಪ್ರಬಂಧಗಳನ್ನು ಅಧ್ಯಯನ ಈ ಕ್ಷಣ, ಉಪಜಯ, ಕನ್ನಡ ಕಾವ್ಯ 10 ವರ್ಷ, ಕನ್ನಡ ಸಾಹಿತ್ಯದ ಮೇಲೆ ಇಂಗ್ಲಿಷ್ ಪ್ರಭಾವ, ಕಾವ್ಯತತ್ವ ಕೆಲವು ಮುಖಗಳು, ಕುಮಾರವ್ಯಾಸ ಭಾರತ ಒಂದು ನೋಟ, ಛಂದಸ್ಸು, ಕುವೆಂಪು ಸಾಹಿತ್ಯ ಕೆಲವು ಮುಖಗಳು, ತೀನಂ ಶ್ರೀ ಶ್ರೀಮುಖ, 100 ವಿಮರ್ಶೆಗಳು, 2 ಜೈನ ಪುರಾಣಗಳು, 5 ವಚನಕಾರರು, ಜನ್ನ, ಕಲಾಪ, ಕಾವ್ಯಾರಾಧನೆ, ಟಾಲ್ಸ್ಟಾಯ್ ಕಲಾಮೀಮಾಂಸೆ, ಬಸವ ಭಾವನೆ, ಮುನ್ನುಡಿ ಮಾಲೆ, ಶ್ರೀರಾಮಕೃಷ್ಣರು ಮತ್ತು ಯುಗಧರ್ಮ, ಸಾಹಿತ್ಯ ಮನನ ಇತ್ಯಾದಿ 100ಕ್ಕೂ ಹೆಚ್ಚು ವಿಚಾರ ವಿಮರ್ಶೆ ಸಂಶೋಧನಾ ಕೃತಿಗಳನ್ನು ರಚಿಸಿದ್ದಾರೆ. ಕೃತಿ ಪ್ರತಿ, ಗೀತಾಂಜಲಿ, ತಾಯಿ, ಟ್ಯಾಗೋರ್ ವಚನಾಂಜಲಿ, ಎಲಿಯಟ್ನ 3 ಉಪನ್ಯಾಸಗಳು, ಕಲಾತತ್ವ, ಸಾಹಿತ್ಯ ಮತ್ತು ಮನೋವಿಜ್ಞಾನ, ಸಾಹಿತ್ಯ ವಿಮರ್ಶೆಯ ತತ್ವಗಳು, ನೋವಿನ ದೇವತೆಗೆ, ಗಾಂಧಿ ಕಾಣ್ಕೆ ಇತ್ಯಾದಿಗಳು ಸಿಪಿಕೆಯವರ ಇಂಗ್ಲಿಷ್ನಿಂದ ಭಾಷಾಂತರಿಸಿದ ಸೃಜನಶೀಲ ಹಾಗೂ ಸೃಜನೇತರ ಕೃತಿಗಳಾಗಿವೆ. ಜನಪದ ಗೀತೆ, ಜನಪದ ಸಾಹಿತ್ಯ ಪ್ರವೇಶಿಕೆ, ಜಾನಪದ ಸಾಗರ, ಜಾನಪದ ಪ್ರತಿಭೆ, ಜಾನಪದ ಸರಸ್ವತಿ ಇತ್ಯಾದಿಗಳು ಸಿಪಿಕೆಯವರು ಜನಪದಕ್ಕೆ ಸಂಬಂಧಿಸಿದಂತೆ ಬರೆದ ಕೃತಿಗಳಾಗಿವೆ. ಆಗ್ ಮೆಮೋನನ್, ಇಸ್ಕಲಸ್ನ 2 ನಾಟಕಗಳು, 7 ಗ್ರೀಕ್ ನಾಟಕಗಳು, ಇಂಗ್ಲಿಷ್ನಿಂದ ಅನುವಾದಿಸಿದ ಗ್ರೀಕ್ ಭಾಷೆಯ ಹೆಲೆನ್ ಮುಂತಾದ 14 ನಾಟಕಗಳು, ಅಭಿಜ್ಞಾನ ಶಾಕುಂತಲ, ಊರುಭಂಗ, ಕುಮಾರ ಸಂಭವ, ವೇಣಿ ಸಂಹಾರ, ಭಾಗವತ, ಭಾರತ, ರಾಮಾಯಣ ಮುಂತಾದ ಸಂಸ್ಕೃತದಿಂದ ಅನುವಾದಿಸಿದ ಕೃತಿಗಳು ಸಿಪಿಕೆಯವರ ಪ್ರಮುಖ ಅನುವಾದಿತ ಕೃತಿಗಳಾಗಿವೆ. ಅಹಿಂಸೆ, ಕುಮಾರವ್ಯಾಸನ 10 ಚಿತ್ರಗಳು, ಗಂಧದ ಕೋಟೆ ಘಮಘಮ, ಚಲುವಯ್ಯ ವರನಂದಿ, ಮಹಾಕವಿಯೊಡನೆ ಮಾತುಕತೆ, ಶೃಂಗಾರ ಲಹರಿ ಸಿಪಿಕೆಯವರ ಇನ್ನಿತರ ಸಾಹಿತ್ಯ ರಚನೆಗಳಾಗಿವೆ. ನಿವೃತ್ತಿಯ ನಂತರವೂ 10 ಹಲವಾರು ಜವಾಬ್ದಾರಿಗಳನ್ನು ಹೊತ್ತು ಕನ್ನಡದ ಏಳಿಗೆಗಾಗಿ ದುಡಿಯುತ್ತಿರುವವರು ಸಿಪಿಕೆಯವರು. ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಸಂದರ್ಶನ ಪ್ರಾಧ್ಯಾಪಕರಾಗಿ ಮೈಸೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗದ ಗ್ರಂಥ ಪ್ರಕಟಣಾ ಸಮಿತಿಯ ಅಧ್ಯಕ್ಷರಾಗಿ ಪ್ರಬುದ್ಧ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರಲ್ಲದೆ ಸಮಗ್ರ ವಚನ ಸಂಪುಟಗಳ ಸಂಪಾದಕ ಮಂಡಳಿಯಲ್ಲಿ, ರಾಜ್ಯ ಗ್ರಂಥಾಲಯ ಇಲಾಖೆಯ ಗ್ರಂಥ ಖರೀದಿ ಆಯ್ಕೆ ಸಮಿತಿಯಲ್ಲಿ, ಪಂಪ ಪ್ರಶಸ್ತಿ ಆಯ್ಕೆ ಸಮಿತಿಯಲ್ಲಿ ಪಾಲ್ಗೊಂಡು ತಮ್ಮ ಅಮೂಲ್ಯವಾದ ಸಲಹೆ ಸೂಚನೆ ಸಹಕಾರಗಳನ್ನು ನೀಡಿದ್ದಾರೆ. ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಹಲವಾರು ವಿಚಾರ ಸಂಕೀರ್ಣಗಳಲ್ಲಿ, ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿರುವ ಸಿಪಿಕೆಯವರು ಶಿವಮೊಗ್ಗದಲ್ಲಿ ಜರುಗಿದ 49ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಭಾಷಾಂತರ ಗೋಷ್ಠಿಯ ಅಧ್ಯಕ್ಷತೆ, 1971ರಲ್ಲಿ ನಾಗಮಂಡಲದಲ್ಲಿ ನಡೆದ ಜಾನಪದ ಸಮ್ಮೇಳನದ ಸಾಹಿತ್ಯ ಗೋಷ್ಠಿಯ ಅಧ್ಯಕ್ಷತೆ, ಟಿ ನರಸೀಪುರ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, 1994ರಲ್ಲಿ ಮಂಡ್ಯದಲ್ಲಿ ಜರುಗಿದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, 1994ರಲ್ಲೇ ಲಕ್ನೋದಲ್ಲಿ ನಡೆದ ಗಣರಾಜ್ಯೋತ್ಸವದ ಕವಿಗೋಷ್ಠಿಯಲ್ಲಿ ಕರ್ನಾಟಕದ ಪ್ರತಿನಿಧಿಯಾಗಿ ಸಿಪಿಕೆಯವರು ಭಾಗವಹಿಸಿದ್ದಾರಲ್ಲದೆ 2011ರಲ್ಲಿ ಗಂಗಾವತಿಯಲ್ಲಿ ಜರುಗಿದ 78ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಗೌರವಿಸಲ್ಪಟ್ಟಿದ್ದಾರೆ. ಸಿಪಿಕೆಯವರ ಬಹುಮುಖ ವ್ಯಕ್ತಿತ್ವಕ್ಕೆ ಸಂದ ಗೌರವ ಪ್ರಶಸ್ತಿ ಪುರಸ್ಕಾರಗಳು ಅನೇಕ. ಬಸವ ಸಾಹಿತ್ಯ ಶ್ರೀ ಪ್ರಶಸ್ತಿ, ಕಾವ್ಯಾನಂದ ಪುರಸ್ಕಾರ, ವಿದ್ವತ್ ಶಿರೋಮಣಿ ಪ್ರಶಸ್ತಿ, ಹನಿಗವನ ಹರಿಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜಾನಪದ ತಜ್ಞ ಪ್ರಶಸ್ತಿ, ಎಚ್ಎಲ್ ನಾಗೇಗೌಡ ಜಾನಪದ ತಜ್ಞ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ವಿಶ್ವಮಾನವ ಪ್ರಶಸ್ತಿ, ಚುಂಚಶ್ರೀ ಪ್ರಶಸ್ತಿ, ಎಸ್ವಿಪಿ ಪ್ರಶಸ್ತಿ, ಚುಟುಕು ರತ್ನ ಪ್ರಶಸ್ತಿ ಇತ್ಯಾದಿಗಳು ಸಿಪಿಕೆಯವರಿಗೆ ಸಂದ ಕೆಲವು ಗೌರವ ಪುರಸ್ಕಾರ ಪ್ರಶಸ್ತಿಗಳಾಗಿವೆ. 1990ರಲ್ಲಿ ಸಿಪಿಕೆಯವರ ಅಭಿಮಾನಿಗಳು ಸಾರ್ಥಕ ಎಂಬ ಅಭಿನಂದನಾ ಗ್ರಂಥವನ್ನು ಅರ್ಪಿಸಿದ್ದಾರೆ. ಬಹುಮುಖ ಪ್ರತಿಭೆಯ ಕವಿ, ವಿಮರ್ಶಕ, ಗ್ರಂಥ ಸಂಪಾದಕ, ಸಂಶೋಧಕರಾಗಿರುವ ಸಿಪಿಕೆಯವರು ನೂರು ಕಾಲ ಬಾಳಲಿ ಎಂದು ನಾವು ಆಶಿಸುತ್ತೇವೆ.
ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಪ್ರಾಯೋಜಕತ್ವದಲ್ಲಿ ನಾಡು ನುಡಿ ಸಾಧಕರು. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್.